ಅಲ್ಲಿಗೆ ಸಣ್ಣದಾದ ಶೇತೆ ಒಂದಿತ್ತು. ಆ ಶೇತೆಯ ಮೇಲೆ ಒಂದು ಸಾರಿ ಒಬ್ಬರು ಮಾತ್ರ ನಡೆದು ಹೋಗಲು ಅವಕಾಶ ಇತ್ತು. ಆ ಕಾಲುವೆಯ ಎರಡು ದಡಗಳಲ್ಲಿ ಎರಡು ಮೇಕೆಗಳು ಮೇಯುತ್ತವೆ. ಸಂಜೆಯಾಗುತ್ತಿದ್ದಂತೆ ಆ ಎರಡು ಮೇಕೆಗಳು ಕಾಲುವೆ ದಾಟಿ ಮನೆ ಕಡೆ ಹೋಗಲು ಸಿದ್ಧವಾದವು. ಚಿಕ್ಕ ಮೇಕೆ, ಇದೀಗ ನಾನು ಹೊಟ್ಟೆ ತುಂಬಿದೆ, ನಾನು ಮನೆಗೆ ಹೋಗಿ ನನ್ನ ಮಗುವಿಗೆ ಹಾಲು ಕೊಡಬೇಕು. ದೊಡ್ಡ ಮೇಕೆ, ಸಂಜೆಯಾಗುತ್ತಿದೆ, ಬೇಗನೇ ಹೋಗಿ ಆಚೆಯ ದಡದಲ್ಲಿರುವ ನನ್ನ ಮನೆ ಸೇರಬೇಕು, ಹೊರಡುತ್ತೇನೆ. ಎರಡು ಮೇಕೆಗಳು ಕಾಲುವೆ ದಾಟಲು ಸೇತೆಯ ಮಧ್ಯೆ ಎದುರಾಗಿ ಎದುರು ಬರಲು ಬಂದು ನಿಂತವು. ಮುಂದೆ ಸೇತೆಯ ದಾಟಲು ದಾರಿ ಇಲ್ಲದೆ ಗಂಗಾಲಾದವು. ಆಗ ದೊಡ್ಡ ಮೇಕೆಯು ದರ್ಪದಿಂದ, ಕನೆ ಚಿಕ್ಕ ಮೇಕೆ, ನಾನು ಬೇಗನೆ ಮನೆ ಸೇರಬೇಕಾಗಿದೆ, ಎಂದಕ್ಕೆ ನಡೆ. ಅಯ್ಯ, ನನ್ನ ಮಗುವಿಗೆ ಬೇಗನೆ ಹೋಗಿ ಹಾಲು ಕೊಡಬೇಕು, ನೀನೇ ದಯಮಾಡಿ ಹಿಂದಕ್ಕೆ ನಡೆ. ದೊಡ್ಡ ಮೇಕೆ, ನಾನು ನಿನಗಿಂತ ದೊಡ್ಡವನು, ನೀನೇ ಹಿಂದಕ್ಕೆ ನಡೆ. ಸರ್ ಚಿಕ್ಕ ಮೇಕೆ, ನೀನು ದೊಡ್ಡವನೇ ಇರಬಹುದು, ಮೊದಲು ಶೇತೆಯ ಮೇಲೆ ಬಂದವನು ನಾನು, ಆದ್ದರಿಂದ ನೀನೇ ಹಿಂದಕ್ಕೆ ನಡೆ. ದೊಡ್ಡ ಮೇಕೆ, ಸಾಧ್ಯವೇ ಇಲ್ಲ, ನಾನಂತೂ ದಾರಿ ಬಿಡುವುದೇ ಇಲ್ಲ. ಹೀಗೆ ಇಬ್ಬರು ಜಗಳವಾಡುತ್ತಿದ್ದರು. ಅದರಲ್ಲಿ ಚಿಕ್ಕ ಮೇಕೆ ಅಪಾಯದ ಸುಳ್ಳನ್ನು ಅರಿತು ಆಗ ದೊಡ್ಡ ಮೇಕೆಗೆ ಈ ರೀತಿ ಹೇಳಿತು. ಅಯ್ಯ, ದಯಮಾಡಿ ಜಗಳವನ್ನು ನಿಲ್ಲಿಸು, ಇಲ್ಲದಿದ್ದರೆ ನಾವು ಇಬ್ಬರು ಗಾದೆಗೆ ಬಿದ್ದು ಸಾಯಬೇಕಾಗುತ್ತದೆ. ಹೌದಲ್ಲ? ಹೌದು ದೊಡ್ಡ ಮೇಕೆ, ಕ್ಷಮಿಸು, ನಾನು ಮೊದಲು ಹೆಚ್ಚಿಸಲೇ ಇಲ್ಲ, ನೀನೇ ದಿಕ್ಕು ಉಪಾಯ ಹುಡುಕಿದೆ. ಚಿಕ್ಕ ಮೇಕೆ, ನಾನು ಶೇತೆ ಮೇಲೆ ಕುಳಿತುಕೊಳ್ಳುವೆ, ನೀನು ನನ್ನ ಮೇಲೆ ದಾಟಿ ಹೋಗು, ಅನಂತರ ನಾನು ಹೋಗುವೆ. ದೊಡ್ಡ ಮೇಕೆ, ಇಲ್ಲ ಇಲ್ಲ, ನಾನೇ ಕುಳಿತುಕೊಳ್ಳುವೆ, ನೀನು ನನ್ನ ಮೇಲೆ ದಾಟಿ ಹೋಗು. ಹೀಗೆ ಒಂದಕ್ಕೊಂದು ಸಹಕಾರ ಬುದ್ಧಿಯಿಂದ ಶೇತೆ ದಾಟಿ ಮನೆ ಸೇರಿದವು. ನಮ್ದು ಏಕಾಂತ ನಾಟಕ.